ಸೀತಾರಾಮ್ ಪ್ರೇಕ್ಷಕರೇ, ನಾನು ಇವತ್ತು ಕಳೆದ ವಾರ ಹೇಳಿದಂತೆ ಸಮಾನತೆ ಸಹೋದರತೆ ಜೊತೆಗೆ ಈ ಒಂದು ಉದಾರತೆ ನೆಲೆಯಲ್ಲಿ ಚರ್ಚೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಎರಡನೇ ಭಾಗ ಬಹಳ ಮಹತ್ವದ್ದು, ಏನಪ್ಪ ಅಂತಂದರೆ ಅರ್ಥ ಮತ್ತು ಸಮಾಜ. ಅರ್ಥ ಗಂಟು ಪ್ರತಿಯೊಂದು ದೇಶ ಇವತ್ತು ಆ ದೇಶದ ಎಲ್ಲಿಗೆ ಅಳೆಯೋದು ಈ ಅರ್ಥದ ನೆಲೆಯಲ್ಲಿ, ಇನ್ನೊಂದು ಸಾಮಾಜಿಕ ನೆಲೆಯಲ್ಲಿ. ಇವೆರಡೂ ನೆಲೆಯಲ್ಲಿ ನಮ್ಮ ಸಂವಿಧಾನ ಎಷ್ಟರ ಮಟ್ಟಿಗೆ ತನ್ನ ಪ್ರಭಾವವನ್ನು ಈ ಸಮಾಜ ಮತ್ತು ಅರ್ಥವ್ಯವಸ್ಥೆ ಮಾಡಿದೆ ಅನ್ನೋದು ಇವತ್ತಿನ ಮುಖ್ಯ ಚರ್ಚೆ. ಅರ್ಥ ಅಂದ್ರೆ ಗೊತ್ತಾಯ್ತು ನಿಮಗೆ, ದುಡ್ಡು ಅಂತೇಳಿ. ಸಮಾಜ ಅಂದ್ರೆ ನೀವು ಗೊತ್ತದ, ಜಾತಿ ಧರ್ಮಗಳಿಂದ ಕೂಡಿದಂಥ ನಮ್ಮ ಸಮಾಜ. ಜಗತ್ತಿನ ಯಾವುದೇ ದೇಶದಲ್ಲಿ ಇಲ್ಲದಂತಹ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅದ. ಇದೊಂದು ರೀತಿಯಿಂದ ನಮ್ಮ ದೇಶಕ್ಕೆ ನಾವು ಬೇಕಾದನ್ನು ಹೇಳಿ, ಇದು ಅಸಮಾನತೆಯ ದೊಡ್ಡ ರೋಗ. ಇದರಿಂದಾಗಿನೇ ಅನೇಕ ನಮ್ಮಲ್ಲಿ ದಾಳಿ ಮಾಡಿದರು ಅನ್ನೋದು ನಿನ್ನೆ ಯಾವಾಗ ಚರ್ಚೆ ಮಾಡೋಣ ಅದನ್ನು. ಈ ನೆಲೆಯಲ್ಲಿ ನಾವು ಗುರುಗಳಿಗೆ ಇವತ್ತು ಒಬ್ಬ ಸಮಾಜಶಾಸ್ತ್ರವನ್ನು ಸಹಿತ ಅಭ್ಯಾಸ ಮಾಡ್ತಾರೆ, ರಾಜಶಾಸ್ತ್ರ ಅಭ್ಯಾಸ ಮಾಡಿದವರು. ಆ ನೆಲೆಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದಿಂದ ಉಳಿದ್ರಿಂದಾಗಿ, ಅಂದರೆ ಅವ್ರ ಸಂವಿಧಾನ ಸಮಿತಿಯಿಂದ ಉಳಿದ್ರಿಂದಾಗಿ ಅವ್ರ ಅಭಿಪ್ರಾಯ ಏನು ಹೇಳ್ತಾರಪ್ಪ ಈ ಸಮಾಜ ಮತ್ತು ಅರ್ಥದ ಬಗ್ಗೆ. ನಿಜವಾಗಿಯೂ ಅರ್ಥ ಮತ್ತು ಸಾಮಾಜಿಕವಾಗಿ ನಮ್ಮಲ್ಲಿ ಸರ ಸಮಾನತೆ ಬಂದದತ್ತ ನಿಮಗೆ ಇಲ್ಲಿವರೆಗಿನ ಅನುಭವದಿಂದ ಅನಿಸೋದೇನ್ರಿ? ಸ್ವಲ್ಪ ಮಟ್ಟಿಗೆ ಬಂದಿದೆ ಅಂತ ಆಗ್ಬೋದು, ಆದರೆ 100%ದಷ್ಟು ಇಲ್ಲ ಅಲ್ಲದೆ ವಿಧಿ ಇಲ್ಲ. ಯಾಕಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಹೇಳಿಕೊಂಡಿರೋ ಹಾಗೆ ತಾವೇ ಅವರು ಈ ಒಂದು ಸಾಮಾಜಿಕ ಹಾಗೂ ಒಂದು ಆರ್ಥಿಕ ಶೋಷಣೆಗೆ ಒಳಗಾದಂತಹ ವ್ಯಕ್ತಿ. ಅವರು ಹಿಲ್ತಾ ಸಮಾಜದ ಕೆಲಸನ ಕಂಡಿದ್ರಲ್ಲ, ಅಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಮತ ಪಂಥದವರು ಕೂಡ ಆರ್ಥಿಕವಾಗಿ ಅಭ್ಯುದಯವನ್ನು ಕಾಣಬೇಕು. ಆದರೆ ದುರಂತ ಇವತ್ತು ಈಗಲೂ ಕೂಡ ಈ ಒಂದು ಆರ್ಥಿಕ ವ್ಯವಸ್ಥೆ ನಮ್ಮ ದೇಶದ್ದು ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಬಿಗಿಮುಷ್ಟಿಯಲ್ಲಿ ಇದೆ ಅಂತ ನಾವು ಹೇಳಬಹುದು. ಯಾಕಂದ್ರೆ ಹಿತಾಸಕ್ತಿ ಅಂದ್ರೆ ಇಲ್ಲಿಯ ಶ್ರೀಮಂತ ವರ್ಗ ಅಂತೀರಾ, ಮೇಲ್ವರ್ಗ ಅಂತೀರಾ, ಮೇಲ್ವರ್ಣ ವರ್ಗ ಅಂತಿರ್ತಾರೆ? ಪಟ್ಟಭದ್ರ ಹಿತಾಸಕ್ತಿ ಅಂದ್ರೆ ಅದು ಯಾರೋ ಇರಬಹುದು. ಇವತ್ತಿನ ದಿನಮಾನದಲ್ಲಿ ಹೇಳ್ಬೇಕು, ಹಳೆ ಇದ್ದವರೇ ಎಲ್ಲರೂ ಸರ್ವಸ್ವವನ್ನು ಹೊಂದಿರತಕ್ಕಂಥವ್ರು. ಇವತ್ತ ಶ್ರೀಮಂತರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಶ್ರೀಮಂತರಾಗುತ್ತಿದ್ದಾರೆ, ಬಡವರು ಬಡವರಾಗಿಯೇ ಉಳಿಯುತ್ತಿದ್ದಾರೆ. ಇದನ್ನು ತಪ್ಪಿಸೋದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜವಾದ ಸಿದ್ಧಾಂತದ ಹಿನ್ನೆಲೆಯ ಸಮಾಜವನ್ನು ಕಟ್ಟಬೇಕಂತ ಆಶಯ ಕಂಡಿದ್ದರು. ಯಾಕಂದ್ರೆ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ತುಳಿತಕ್ಕೊಳಗಾದಂಥ ವ್ಯಕ್ತಿ, ಶೋಷಣೆಗಳಾದಂಥ ವ್ಯಕ್ತಿ, ಆತ ಆರ್ಥಿಕವಾಗಿ ಸಬಲನಾಗಬೇಕು. ಇವತ್ತು ಆರ್ಥಿಕತೆಯ ಬಲದ ಆಧಾರದ ಮೇಲೆಯೇ ಯಾವುದೇ ತರಹದ ಸ್ಥಾನಮಾನ ಹುದ್ದೆ ನಾವು ಯಾವುದೇ ತರಹದ ಒಂದು ಸರ್ಕಾರವನ್ನೇ ಬುಡಬೇಲು ಮಾಡತಕ್ಕಂತಹ ಕೃತ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಅದಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕಾದ್ರೆ ಬಹಳ ಮುಖ್ಯವಾಗಿ ಆರ್ಥಿಕವಾಗಿ ಆತ ಪ್ರಬಲನಾಗಿರಬೇಕು. ಆ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಹೊಸ ವಿಚಾರವನ್ನೇ ಸಂವಿಧಾನದಲ್ಲಿ ಸೂಚಿಸಿರುವುದು, ಅದು ರಾಜ್ಯ ನಿರ್ದೇಶಕ ತತ್ವಗಳು ಅಂತೇಳಿ. ಯಾಕಂತಂದ್ರೆ ಅವ್ರಿಗೆ ತಿಳಿದ್ರು ನಾವು ಏನು ಈ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ತಿಳಿಸ್ತೇವೆ ಆ ವಿಷಯಗಳು ಕೇವಲ ಒಂದು ಕನ್ನಡಿಯಲ್ಲಿ ಇರತಕ್ಕಂಥ ವಸ್ತುದಂತೆ, ಅದು ವಾಸ್ತವಿಕವಾಗಿ ಅದು ಬರಬೇಕಂತಂದ್ರೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಗೆ ಕಿವಿ ಮಾತು ಅಥವಾ ಬುದ್ಧಿ ಮಾತು ಹೇಳ್ತಕ್ಕಂಥ ಒಂದು ಅಧ್ಯಾಯದ ಅವಶ್ಯಕತೆ ಇದೆ ಅಂತ ಅದು ವಿಶೇಷ ಒತ್ತನ್ನು ಕೊಟ್ಟು ಅವರು ಸೇರಿಸಿರುವ ಒಂದು ಅಧ್ಯಾಯ ರಾಜ್ಯ ನಿರ್ದೇಶಕ ತತ್ವಗಳು. ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಕಂಡಂತಹ ಕನಸು ಗ್ರಾಮ ಸ್ವರಾಜ್ಯ, ರಾಮರಾಜ್ಯ ಅಥವಾ ಹಳ್ಳಿಗಳ ದೇಶ, ಆ ವಿಚಾರವನ್ನು ಕೂಡ ಅಲ್ಲಿ ಸೇರಿಸಿದರು. ಆರ್ಥಿಕ ವಿಚಾರಗಳನ್ನು ಕೂಡ ಸೇರಿಸಿದರು ಮತ್ತು ನಮ್ಮ ದೇಶಕ್ಕೆ ಒಂದು ಅರ್ಥದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಕೂಡ ಇರಬೇಕು ಅಂತಕ್ಕಂಥ ಒಂದು ವಿಚಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿರುವುದು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಾವು ಹೇಳಬಹುದು. ಈ ರಾಜ್ಯ ನಿರ್ದೇಶಕ ತತ್ವಗಳು ಗಾಂಧೀಜಿಯವರ ಪ್ರಭಾವದಿಂದನೋ ಅಥವಾ ಸಮಾಜದ ನೆಲೆಗಟ್ಟಿ ಕಟ್ಟಬೇಕಂತ ಬಂದು ಮಾಡಿದರು, ಆದರೆ ಇವುಗಳನ್ನು ಈ ಕರ್ತವ್ಯಗಳಲ್ಲಿ ಯಾಕೆ ಸೇರಿಸಲಿಲ್ಲ ಅಂಬೇಡ್ಕರ್ ಅವರು? ಯಾಕಂದರೆ ಇದನ್ನು ನೀವು ಮಾಡಲೇಬೇಕು ಅನ್ನುವಂಥದ್ರಲ್ಲಿ ಫೋರ್ಸ್ ಇಲ್ಲ, ನೀವು ಮಾಡಿರಿ ಅದು ಬಿಡ್ರಿ ಅನ್ನುವಂಥದ್ದು. ಅದಕ್ಕೆ ನಾ ಯಾಕೆ ಇರೋದು, ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನಿದಾವೆ ಇವುಗಳನ್ನು ಈ ಮೂರು ಹಕ್ಕುಗಳಲ್ಲಿ ಯಾಕೆ ತರಲಿಲ್ಲ? ನಿಮಗೇನಾದರೂ ಆ ಹಿನ್ನೆಲೆಯಲ್ಲಿ ಏನು ಅನಿಸೋದಿಲ್ಲ? ಇಲ್ಲ, ಅಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಕೆಲವು ಇತಿಮಿತಿಗಳು ಇಲ್ಲಿ ಅಗ್ನಿ ಸ್ಪಷ್ಟವಾಗಿ ಬರ್ದಾರೆ. ಏನಂತಂದ್ರೆ ಆಯಾ ರಾಜ್ಯ ಸರ್ಕಾರಗಳು ತಮ್ಮ ವಿವೇಚನೆಯ ಪ್ರಕಾರ
ತಮ್ಮ ಒಂದು ಆರ್ಥಿಕ ಸ್ಥಿತಿಗತಿಯ ಆಧಾರದ ಮೇಲೆ ಹಂತ ಹಂತವಾಗಿ ಇವುಗಳನ್ನು ಏನಪ್ಪ ಅಂದ್ರೆ ಅಳವಡಿಸಿಕೊಳ್ಳಬೇಕು, ಜಾರಿ ತರಬೇಕು ಅಂತಂದ್ರೆ ಇದನ್ನು ನೀವು ಹೇಳಿದ ಹಾಗೆ ಭಾಳ ಉತ್ತಮವಾದಂಥದ್ದು. ಇದನ್ನು ಏಕಕಾಲಕ್ಕೆ ಸಂವಿಧಾನದಲ್ಲಿಯೇ ಮೂಲಭೂತ ಹಕ್ಕುಗಳಲ್ಲಿಯೇ ಒಂದು ಹಕ್ಕನ್ನಾಗಿ ಏಕೆ ತರಲಿಲ್ಲ ಅಂತ, ಅದಕ್ಕೆ ಆಗಿರೋ ಪರಿಸ್ಥಿತಿ ಒಳಗೆ ಆಗಿನ ಸಂದರ್ಭಕ್ಕೆ ಅದು ಅಷ್ಟು ಅವರಿಗೆ ಸಮರ್ಪಕವಾಗಿ ಬಹುಶಃ ಕಂಡಿರ್ಲಿಕ್ಕಿಲ್ಲ. ಯಾಕಂದ್ರೆ ಆಗ ಮಾಡಿದ ತಪ್ಪಿನಿಂದಾಗಿನ ಇವತ್ತಿಗೂ ಸಹಿತ ಒಂದು ಮೀಸಲಾತಿ ನೆಲೆಗಟ್ಟಿನೊಳಗೆ ಇವತ್ತು ಮೀಸಲಾತಿ ಎದ್ರು ತಂದ್ರು ಬಿದ್ದಂಥ ಜನ, ಹಿಂದುಳಿದಂಥ ಜನ, ದಲಿತ ಜನ ಮೇಲೇಳಿ ಅವ್ರಿಗೆ ಒಂದು ಆಧಾರ ಆಗಲಿ ಅಂತ ಗಾಂಧೀಜಿಯವರ ಸಲಹೆ ಮೇರೆಗೆ ಇದನ್ನು ಮೀಸಲಾತಿ ತೊಗೊಂಡ್ಬಂದ್ವಿ. ಈ ಮೀಸಲಾತಿ ತಂದರೂ ಸಹಿತ ಇವತ್ತಿಗೆ ನಾವು ಈ ಜಾತಿಗಳ ಒಡಕ, ಜಾತಿ ಜಾತಿಗಳು ಬಡದಾಡೋದು, ಧರ್ಮ ಧರ್ಮದ ನಡಕ ಭಿನ್ನಾಭಿಪ್ರಾಯ ಬೆಳೆಸ್ಕೊಂಡು ಹೋಗುವಂಥದ್ದು ಇವೆಲ್ಲ ಬೆಳ್ಕೊಂಡು ಬಂದ್ಬಿಟ್ಟಿದ್ದರು. ಇದಕ್ಕೆ ಇವತ್ತಿನ ಕೆಲವು ಮಂದಿ ಇಲ್ಲ, ಈ ಮೀಸಲಾತಿ ಕಾರಣ ಮೀಸಲಾತಿ ಕೊಟ್ಟಿಲ್ಲ ಅಂದರೆ ಎಲ್ಲರೂ ಸಮಾನವಾಗಿ ಬೆಳೀತಿದ್ರು ಅನ್ನುವಂಥ ಮುಂದುವರೆದ ಜನ ಅಥವಾ ಮೇಲ್ಜಾತಿಯ ಜನ ವಾದ ಮಾಡ್ತಾರೆ. ಈ ನನಗೆ ಇನ್ನೇನು ತಿಳಿಯುತ್ತೆ, ಇದು ಕೂಡ ಬಹಳ ಒಪ್ಪುವಂತಹ ಮಾತು. ಏಕೆಂತಂದ್ರೆ ಇವತ್ತೆಲ್ಲ ನೋಡ್ತೇವೆ, ಒಂದು ಧರ್ಮ, ಒಂದು ಮತ ಒಂದು ಪಂಥ ಅನ್ನೋದೆಲ್ಲವೂ ಬಿಟ್ಟು ಎಲ್ಲರೂ ಆಯಾ ಜಾತಿ ಆಯಾ ಒಂದು ವರ್ಗಗಳಿಗೆ ಮಾತ್ರ ಸೀಮಿತರಾಗುತ್ತಾರೆ. ಪ್ರತಿಯೊಬ್ಬರು ತಾವು ಕಂಡುಕೊಳ್ಳತಕ್ಕಂತಹ ಒಂದು ಸರಿಯಾದ ಮಾರ್ಗ ಏನು, ಅದು ಮೀಸಲಾತಿ. ಆ ಮೀಸಲಾತಿ ಯಾರಿಗೆ ದೊರಕಬೇಕು? ಇವತ್ತು ಈ ಪ್ರಬಲ ಜಾತಿಗಳಂತ ಅನಿಸಿಕೊಂಡವರು ಅಥವಾ ಅನಾದಿ ಕಾಲದಿಂದಲೂ ಕೂಡ ಎಲ್ಲ ಥರದ ಸ್ಥಾನಮಾನ, ಹುದ್ದೆ, ಎಲ್ಲ ಥರದ ಅಧಿಕಾರವನ್ನು ಅನುಭವಿಸಿದಂಥ ವ್ಯಕ್ತಿಗಳು ಕೂಡ ಇವತ್ತು ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾಗಬೇಕು. ನಾವು ಇದು ಯಾಕೆ ಹಿಂಗಾಗ್ತದೆ ಅಂದ್ರೆ, ಇವತ್ತು ಸರ ಈ ಮುಂದುವರೆದಂಥ ದುಡ್ಡು ಇದ್ದಂಥ ಅನ್ರಿ ಫಿಡಿಯಲಿಸ್ಟ್ ಅನ್ರಿ ಅಥವಾ ಮತ್ತೆ ನೀವು ಈ ಒಂದು ಬಡವಾಶಾಹಿಗಳು ಅಂತ ಹೇಳ್ರಿ ಅಥವಾ ಕಾರ್ಪೊರೇಟ್ ಅಂತ ಹೇಳ್ರಿ, ಇವ್ರು ಏನದಾರಪ್ಪ ಅಂತಂದ್ರೆ ದುಡ್ಡು ಬಂದ ತಕ್ಷಣ ತಮ್ಮ ಜನ ಅಂದ್ರೆ ಸೀಮಿತತೆಗೆ ಒಳಗಾಗಿ ಜಾತಿಯನ್ನು ಸಮಾಜದ ಕರ್ಕೊತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಮಾಜಪ್ಪ, ನಮ್ಮ ಸಮಾಜಕ್ಕೆ ಆಗ್ಬಿಟ್ಟು, ನಮ್ಮ ಸಮಾಜ ಅಂದ್ರೆ ಸಮಾಜ ಅಲ್ಲ, ಅದರಿಂದ ಇರೋದೇನಪ್ಪ ಜಾತಿ. ಈ ಜಾತಿ ಐತೆ ಈ ಮೀಸಲಾತಿ ಮುಂದೆ ತೋರಿಸ್ಕೊಂಡು ಇವತ್ತು ನಮಗೂ ಮೀಸಲಾತಿ ಕೊಡ್ರಿ, ನಮಗಾಗಿ ಯಾಕೆ ಕೊಡಬಾರ್ದು, ನಮ್ಮಲ್ಲಿ ಬಡವರು ಅದರ ಕೊಡ್ರಿ ಅನ್ನುವಂಥ ಮಟ್ಟಿಗೆ ಬಂದಿತ್ತು. ಅಂದ್ರೆ ಇಲ್ಲಿ ನಾವು ಆರ್ಥಿಕ ಸಮಾನತೆಗೆ ಬೇಕಾಗುವಂತಹ ವ್ಯವಸ್ಥೆಯನ್ನು ನಮ್ಮ ಬಿ ಆರ್ ಅಂಬೇಡ್ಕರ್ ಅವ್ರು ಮಾಡೋಕ್ಕಾಗಲಿಲ್ಲ ಏನಿದ್ರಿಂದ. ಯಾಕಂದ್ರೆ ಆರ್ಥಿಕವಾಗಿ ನೀವು ಸಬಲಿದ್ರೆ ಅಂದರೆ ಪ್ರತಿಯೊಬ್ಬರು ನೀವು ಜಾತಿ ಬಗ್ಗೆ ಧರ್ಮದ ಬಗ್ಗೆ ವಿಚಾರ ಮಾಡೋಕೆ ಹೋಗುದಿಲ್ಲ. ಯಾಕಂದ್ರೆ ಅರ್ಥನ ಮೂಲ ಎಲ್ಲದಕ್ಕೂ, ಅರ್ಥ ನಿಮ್ಮಲ್ಲಿ ಸರಿ ಇರ್ತದೆ, ನಿಮ್ಗೆ ದುಡ್ಡು ಬಾಳಿತ್ತ ನೀವು ಕೆಳಜಾತವ್ರಿ. ಇವತ್ತು ನನಗೆ ಲೀಡರ್ ನೋಡ್ತಾ ಇದ್ದೀನಿ, ಕೆಳಜಾತಿ ಬಂದ ಲೀಡರ್ಗಳಿದ್ದಾರೆ ಅವತ್ತು, ಆದ್ರೆ ಲೀಡರ್ ಅಷ್ಟು ಬೀಳ್ತಾರೆ ವಿನ ಅವ್ರ ಹಿಂದೆ ಸಮಾಜ ಅವ್ರ ಜೊತೆ ಬೆಳೆದಿಲ್ಲ ಅನ್ನೋದು ಇವತ್ತು ನೋಡ್ಬೇಕಾಗಿರೋದು. ಆ ನೆಲೆಯಲ್ಲಿ ಅಂಬೇಡ್ಕರ್ ಅವರು ಈ ಒಂದು ಮೀಸಲಾತಿಯನ್ನು ಗಾಂಧೀಜಿಯವ್ರ ಒತ್ತಡದಿಂದ ಮಾಡಿದ್ರು, ಮತ್ತೆ ಅವ್ರಿಂದ ಮಾಡಿದ್ರು ಮಾಡಿದರು, ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಡೈರೆಕ್ಟ್ ಮುನ್ಸಿಪಲ್ಸ್ ಮಾಡಿಬಿಟ್ಟಿದ್ರಪ್ಪ ಅಂದ್ರೆ ಕರ್ತವ್ಯ ಮತ್ತು ಹಕ್ಕುಗಳನ್ನಾಗಿ ಮಾಡಿಬಿಟ್ಟಿದ್ದಾರೆ. ಇದು ಮಾಡಬೇಕು ನೀವು, ಇದು ಬೇರೆ ಹಾದಿಲ್ಲ ಅನ್ನೋದನ್ನ ಮಾಡಿದ್ದೀರಪ್ಪ ಅಂತಂದ್ರೆ ಇನ್ನೂ ಭಿನ್ನವಾದಂಥ ಸಮಾಜ ಇವತ್ತು ರಚನೆ ಆಗ್ತಿತ್ತೇನೋ ಅಂತ ನಿಮ್ಗೆ ಹೆಂಗೆ ಅನಿಸ್ತದೆ? ಇಲ್ಲ, ಇದೆಲ್ಲ ನಾನು ಒಪ್ಕೊಳ್ತೇನೆ. ಆದರೆ ಆಗಿಲ್ಲ, ನಾನು ಈಗಾಗಲೇ ಹೇಳಿರುವ ಹಾಗೆ ಆಗಿನ ಸಂದರ್ಭ, ಆಗಿನ ಪರಿಸ್ಥಿತಿ ಅದಕ್ಕೆ ಸೂಕ್ತವಾಗಿರಲಿಲ್ಲ. ಹಾಗಾದ್ರೆ ಅವತ್ತು ಅವರಿಗೆ ಆಗದಂಥ ಕೆಲಸವನ್ನು ಇವತ್ತು ಇವ್ರು ಯಾಕೆ ಮಾಡಬಾರ್ದು? ಈಗ ಸದ್ಯದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ರಾಜಕಾರಣಿ ತನ್ನನ್ನು ತಾನು ಸಮಾಜ ಪರ ಅಥವಾ ನಾನು ಜಾತ್ಯತೀತ ಅಥವಾ ನಾನು ಈ ಒಂದು ವಿಚಾರವನ್ನು ಹೊಸ ವಿಚಾರ ಬಂದಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತಕ್ಕಂಥ ಆ ನೆಲೆಗಟ್ಟಿನಲ್ಲಿ ಇವತ್ತು ಮತ್ತೆ ಹೊಸದಾಗಿ ಈ ವಿಚಾರಗಳನ್ನು ಸೇರಿಸಬಹುದಾಗಿತ್ತು. ಆದರೆ ದುರಂತ ಯಾರೊಬ್ಬರು ಕೂಡ ಆ ರೀತಿ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ವಿಚಾರವನ್ನು ನಾನು ಸೇರಿಸೋದೇನಂತಂದ್ರೆ, ಈಗ ಸದ್ಯದ ಪ್ರಚಲಿತ ಸಂದರ್ಭಗಳಲ್ಲಿ ಕಂಡು ಬರ್ತಕ್ಕಂಥ ಅಸ್ಮಿತೆ ರಾಜಕಾರಣ ಅಂತಕ್ಕಂಥದ್ದು, ಇವತ್ತು ಪ್ರತಿಯೊಬ್ಬರು ಒಂದು ನಿಶ್ಚಿತ ಜಾತಿ ವರ್ಗ ಅಥವಾ ಕೋಮಿಗೆ ಮಾತ್ರ ಅವರು ಸೀಮಿತಗೊಳ್ಳುತ್ತಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅವರು ವಿಶಾಲ ಅರ್ಥದಲ್ಲಿ ಅಥವಾ ಸಮಾಜದ ಎಲ್ಲ ವರ್ಗಗಳನ್ನು ಕೂಡಿಸಿಕೊಂಡು ಹೋಗ್ತಕ್ಕಂಥ ಅಥವಾ ಬೇರೆ ಬೇರೆ ಈ ಉಪಜಾತಿಗಳನ್ನು ಕೂಡಿಸಿಕೊಂಡು ಹೋಗ್ತಕ್ಕಂಥ ವಿಚಾರದೊಳಗಿಲ್ಲ. ಅವ್ರು ಯಾವಾಗಲೂ ಕೇವಲ ತಮ್ಮ ವರ್ಗ ಜಾತಿ ತಮ್ಮ ಜಾತಿ ಜನ ತಮ್ಮವ್ರು ಬರಬೇಕು, ತಾವು ಆಗ್ಬೇಕು ಅನ್ನುವಂಥದ್ದು. ಇವತ್ತು ನೀವು ನೋಡ್ತಾ ಇದ್ರಿ ಎಲ್ಲ ದೇಶದ ಈ ದೇಶದ ಚುನಾವಣೆಗಳು ನೋಡ್ತಾ ಇದ್ದೀರಿ, ಚುನಾವಣೆಗಳಲ್ಲಿ ಎಲ್ಲ ಅದನ್ನೇ ಮಾತಾಡ್ತಾ ಇರ್ತಾರೆ. ಆ ಚುನಾವಣೆ ಬಂತು ಅಂತಂದ್ರೆ ತಮ್ಮ ತಮ್ಮ ಜಾತಿ ಜನ ಓಟ್ ಹಾಕಿದವನು ಆರಿಗೆ ತುಂಬರ್ರಿ ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ. ಅದು ನಂತರದಲ್ಲಿ ಇರಲಿ, ಬಟ್ ನಾನೇನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇಲ್ಲಿ ಆರ್ಥಿಕ ಸಮಾನತೆಯನ್ನು ತರುವಲ್ಲಿ ನಮ್ಮ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ವಿಫಲ ಆಗ್ಯದ. ಯಾಕಂತಂದ್ರೆ ಮೊದಲನೇದಾಗಿ ವಿಫಲ ಕಾರಣ ಮಿಶ್ರ ಅರ್ಥನೀತಿ ನೇರ ಅವರು ತಂದಿದ್ದು, ನಂತರದಲ್ಲಿ ಮತ್ತೂ ವಿಫಲ ಆಗುವ ಕಾರಣ ಈ ಪಿ ವಿ ನರಸಿಂಹರಾವ ಮತ್ತು ಈ ನಮ್ಮ ಮನಮೋಹನ್ ಸಿಂಗ್ ಇಬ್ಬರು ಕೂಡ ಓಪನ್ ಮಾರ್ಕೆಟ್ ಮಾಡಿ ಮತ್ತಷ್ಟು ಇಲ್ಲೇ ಮೇಲ್ವರ್ಣೀಯ ಮೇಲ್ವರ್ಗದ ಒಂದು ಸಮಾಜಷ್ಟ ಬೆಳೆಯುವಂಥ ಒಂದು ವ್ಯವಸ್ಥೆ ಮಾಡಿದರು ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಅನ್ನೋದನ್ನು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಇದನ್ನು? ಇಲ್ಲ,
ನಾನು ಹೇಳೋದು ಇಷ್ಟು, ಇದು ಭಾಳ ಅಂದ್ರೆ ಭಾಳ ಸುದೀರ್ಘವಾದಂತಹ ಅಧ್ಯಯನ ಮತ್ತು ತಿಳುವಳಿಕೆ ಆಧಾರದ ಮೇಲೆ ಮಾತನಾಡಬೇಕಾಗಿರ್ತಕ್ಕಂಥದ್ದು. ಏಕಂತಂದ್ರೆ ಇವತ್ತು ನಾವು ನೋಡ್ತೇವೆ ಯಾವ ವ್ಯಕ್ತಿ ಸಬಲನಾಗಿದ್ದಾನೋ ಇಲ್ಲಿಯವರೆಗೆ, ಆರ್ಥಿಕವಾಗಿ ಸಬಲ ಅದು, ಆರ್ಥಿಕವಾಗಿ ಸಬಲ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತ, ಇದು ಅತ್ಯಂತ ಏನಂತಾರೆ, ಇದು ನಗ್ನ ಸತ್ಯ. ಯಾರ ಹತ್ತಿರ ಹಣಬಲ ಇದೆಯೋ ಆ ಹಣಬಲದ ಆಧಾರದ ಮೇಲೆ ತೋಳಬಲ ಅದು ತನ್ನಷ್ಟಕ್ಕೆ ತಾನ ಬಂದು ಬಿಡ್ತೈತಿ. ಯಾರಲ್ಲಿ ಹಣ ಇದೆಯೋ, ಯಾರಲ್ಲಿ ಧನಬಲ ಇದೆಯೋ, ಆ ಬಲದಿಂದ ಬೇಕಾದ್ರೆ ಅವರು ಈ ಇದ್ದಂಥ ಸರ್ಕಾರವನ್ನು ಕಿತ್ತೆಸೆಯಬಲ್ಲತಕ್ಕಂಥ ಒಂದು ದರ್ಪ ದಾರ್ಷ್ಟ್ಯ ಕೂಡ ಅವರಲ್ಲಿ ಬಂದು ಬಿಡ್ತೈತಿ. ಅದಕ್ಕಾಗಿ ಆರ್ಥಿಕವಾಗಿ ನಾವು ಮೊಟ್ಟ ಮೊದಲನೇದಾಗಿ ಜನರನ್ನು ಸಬಲಗೊಳಿಸಬೇಕು. ಅದು ಜಾತಿಯ ನೆಲೆಗಟ್ಟಿನಲ್ಲಿ ಅನ್ನೋದಕ್ಕಿಂತ ಬದಲಾಗಿ ಯಾರು ಅರ್ಹರಾರು, ಯಾರು ಸಮರ್ಥರಿದ್ದಾರೆ, ಯಾರಲ್ಲಿ ದುಡಿಯುವಂತಹ ಒಂದು ಹುಮ್ಮಸ್ಸಿದೆಯೋ ಅವರೆಲ್ಲರಿಗೂ ನಾವು ಉದ್ಯೋಗಗಳನ್ನು ಕೊಡಬೇಕು. ಆದ್ರೆ ದುರ್ದೈವ ಸರ್ಕಾರ ಇವತ್ತು ತನ್ನ ಒಂದು ಪೊಲಿಟಿಕಲ್ ಗೇನ್ ಸಲುವಾಗಿ, ತನ್ನ ಪೊಲಿಟಿಕಲ್ ಒಂದು ಬೇಳೆ ಬೇಯಿಸಿಕೊಳ್ಳೋದ್ರ ಸಲುವಾಗಿ ಜನರನ್ನು ಭಾಳ ಸೋಬಾರಿಗಳನ್ನಾಗಿ ಮಾಡುತ್ತಿದೆ ಅಂತ ನಾವು ಹೇಳ್ಬೋದು. ಅವರಿಗೆ ದುಡಿಯುವಂತಹ ವ್ಯಕ್ತಿಗೆ ಅವರಿಗೆ ಕೆಲಸ ಕೊಡಬೇಕು, ಅವ್ರು ಮೈ ಮುರಿದು ದುಡಿಬೇಕು, ನಂತರ ಆತನಿಗೆ ಆಹಾರವನ್ನು ಅದನ್ನು ತಿನ್ನುವಂತಹ ಇರಬೇಕು. ಆದ್ರೆ ಅವರು ಕೇವಲ ಒಂದು ತಮ್ಮ ರಾಜಕೀಯ ಒಂದು ಅನುಕೂಲತೆಗಾಗಿ ಇವರು ಇಲ್ಲ ಸಲ್ಲದ ಏನಪ್ಪಾ ಅಂತಂದ್ರೆ ಆ ಮನಾಯಿ ಈ ಮನಾಯಿ ಈ ರಿಯಾಯಿತಿ ಆ ಡಿಸ್ಕೌಂಟ್ಗಳು ಅಂತೇಳಿ ಕೊಟ್ಟು ಕೆಲಸ ಅವರನ್ನು ಅಧೀರರನ್ನಾಗಿ ಮಾಡ್ತಾರೆ. ಅದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾನು ಸರ್ಕಾರಗಳಿಗೆ ಕೇಳ್ಕೊಳ್ಳೋದು ಇಷ್ಟೇ, ಆರ್ಥಿಕವಾಗಿ ಜನರನ್ನು ನೀವು ಸಶಕ್ತರನ್ನಾಗಿ ಮಾಡಿರಿ, ಸಬಲರನ್ನಾಗಿ ಮಾಡಿರಿ, ಉದ್ಯೋಗಗಳನ್ನು ಸೃಷ್ಟಿ ಮಾಡಿರಿ, ಉದ್ಯೋಗ ಸಿಗುವಂತ ವ್ಯವಸ್ಥೆ ಮಾಡ್ರಿ. ಈ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿದ್ದ ಇನ್ನೊಂದು ಬಹಳ ಮಹತ್ವದ ಸರ, ಇಲ್ಲೇ ಇನ್ನೊಂದು ಬರೋದು ಏನಂದ್ರೆ ಶಿಕ್ಷಣ. ಇವತ್ತು ನೀವು ನೋಡ್ತಾ ಇದ್ರಿ ಶಿಕ್ಷಣಕ್ಕೆ ಯಾವ ರೀತಿಯಾಗಿ ಇವ್ರು ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು, ಸ್ಟೇಟ್ದಾಗ ಹಾಕಿದಾರೆ, ಅವ್ರು ಸ್ಟೇಟ್ ಲಿಸ್ಟ್ನ ಹಾಕಿದ್ದಾರೆ ಶಿಕ್ಷಣವನ್ನು. ಸ್ಟೇಟ್ಗಳು ಇವತ್ತು 3 ಪಾಯಿಂಟ್ ಇಲ್ಲಿವರೆಗೆ ಖರ್ಚು ಮಾಡ್ತಾ ಇತ್ತು ಕಾಂಗ್ರೆಸ್ ಗೌರ್ಮೆಂಟು ಮತ್ತೆ ಇಳಿದ್ಗಳು ಮಾಡ್ತಾ ಇದ್ರಿ, ಅದಕ್ಕಿಂತ ಕಡಿಮೆ ಆಗಿಬಿಟ್ಟದ -25, -28 ಆ ಹಂತಕ್ಕೆ ಬಂದಿರ್ತದೆ. ಇವತ್ತು ರಿಕ್ರೂಟ್ಮೆಂಟ್ ಇಲ್ಲ, ಶಿಕ್ಷಕ ತೊಗೊಳ್ತಾ ಇಲ್ಲ, ಶಿಕ್ಷಕರ ಬದುಕು ನರಕ ಆಗಿದೆ. ನೀವು ಸ್ವತಃ ಇವತ್ತು ನೋಡ್ತಾ ಇದ್ರೆ ಅತಿಥಿ ಉಪನ್ಯಾಸ ಪರಿಸ್ಥಿತಿಗಳು ಏನಾಗಿದಾವ, ಯೂನಿವರ್ಸಿಟಿಗಳು ಯಾವ ಹಂತಕ್ಕೆ ಬಂದಿರ್ತಿದಾವ, ಪ್ರತಿಯೊಂದು ಕಲಿಕಾ ಕೇಂದ್ರಗಳು ಹೆಂಗಾಗಿದಾವ, ಎಲ್ಲ ನೀವು ತಿಳ್ಕೊಂಡು ನೀವು ಮಾಡ್ರಿ ಅಂತ ಗೌರ್ಮೆಂಟ್ ಕೈ ಚೆಲ್ಲಿ ಅವ್ರ ಮೇಲೆ ಹೇರಿ ಶಾಶ್ವತ ಅನುದಾನ ರೈತ ಅನ್ನುವಂಥ ಒಂದು ಕೂಪ್ಮಂಟುಕತೆಯನ್ನು ಹಾಕಿ ಇವೆಲ್ಲ ಒಂದು ಶಿಕ್ಷಣ ನಮ್ಮಲ್ಲಿ ಎಲ್ಲರೂ ಸಿಗದಂಗೆ ಮಾಡಿದ್ದಾರೆ. ಇವತ್ತು ಶಿಕ್ಷಣ ಸಿಗಬೇಕಾದ್ರೆ ದುಡ್ಡಿದ್ರೆ ಅಷ್ಟೇ ಸಿಗ್ತದಿಲ್ಲ, ಅದೇ ಇಲ್ಲ. ಅಂದ್ರೆ ಒಂದು ಕಾಲಕ್ಕೆ ಜಾತಿ ನೆಲೆಗಟ್ಟಿನೊಳಗೆ ಮೇಲ್ವರ್ಣೀಯರು ಇಲ್ಲಿ ನಮ್ಮ ಶಿಕ್ಷಣ ಸಿಗದಂಗೆ ಮಾಡಿದರು. ಇವತ್ತು ಈ ದುಡ್ಡು ಇಂದಾಗಿ ನಮ್ಮಲ್ಲಿ ಅನೇಕ ಜನ ಕಲಿಬೇಕು ಅನ್ನುವಂಥ, ಶಿಕ್ಷಣ ಪಡಿಬೇಕು ಅನ್ನುವಂಥ ಜನ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ನಮ್ಗೆ ಭಾಳ ಮಹತ್ವ. ಈ ಶಿಕ್ಷಣ ಕೊಡುವಲ್ಲೇ ಈ ನಮ್ಮ B.R. ಅಂಬೇಡ್ಕರ್ ಸಂವಿಧಾನ ಆಗಲಿ ಅದನ್ನು ಫಾಲೋ ಮಾಡುವಂಥ ಅವರ ಈ ಹಿಂಬಾಲ ಇದನ್ನು ಯಶಸ್ವಿ ಮಾಡಿಲ್ಲ, ಇದಕ್ಕೆ ಕಾರಣ ಶಿಕ್ಷಣಕ್ಕೆ ಒತ್ತು ಕೊಡಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದು ತಮ್ಮದೇನ ಅಭಿಪ್ರಾಯ ಸರ್? ಇಲ್ಲ, ಆ ರೀತಿ ನಾವು ಭಾವಿಸೋದು ನಿಜವಾಗ್ಲೂ ತಪ್ಪು ಅನಿಸುತ್ತದೆ. ಯಾಕಂತಂದ್ರೆ ಇದು ಅಂಬೇಡ್ಕರ್ ಅವರ ಒಂದು ಧ್ಯೇಯವಾಕ್ಯ ಇತ್ತು, ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ಅವರು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ, ಶಿಕ್ಷಣದಿಂದಲೇ ನಮಗೆ ಮುಕ್ತಿ, ಶಿಕ್ಷಣದಿಂದಲೇ ನಮಗೆ ಮೋಕ್ಷ, ಶಿಕ್ಷಣದಿಂದಲೇ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು. ಆದ್ರೆ ಅವರು ಮಾಡಿದ್ರು, ಅಂಬೇಡ್ಕರ್ ಅವರು ಕೂಡ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟರು. ಆದರೆ ತದನಂತರದ ದಿನಗಳಲ್ಲಿ ಏನಾಯಿತು, ಶಿಕ್ಷಣಕ್ಕೆ ಯಾವ ಒಂದು ಅವಕಾಶವನ್ನು ಸೌಲಭ್ಯಗಳನ್ನು ಒದಗಿಸಿ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅಂತ ನಾವು ಹೇಳ್ಬೋದು. ಆದರೂ ತಡವಾಗಿ ಆದರೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ನಾವು RTE ಆ್ಯಕ್ಟ್ ಅಲ್ಲಿ ನೋಡ್ತೇವೆ, ಈ ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು. ಸೊ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ, ಯಾವುದೇ ಒಂದು ವಿದ್ಯಾಲಯಗಳಲ್ಲಿ ಒಂದು ಬಡ ಮಕ್ಕಳು ಕೂಡ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಆಗಬೇಕು. ಆ ಮೂಲಕ ಅವರು ತಮ್ಮ ಒಂದು ನೆಲೆಯನ್ನು ಕಂಡುಕೊಳ್ಳಬೇಕಂತಕ್ಕ ನಿಟ್ಟಿನಲ್ಲಿ ಈ RTE ಆ್ಯಕ್ಟ್ ಮಾಡಿರೋದು ಕೂಡ ಅತ್ಯಂತ ಸೂಕ್ತವಾದಂತಹ ಒಂದು ಬರ್ಬರ್ತದೆ ಸರ್. ಇಲ್ಲಂತಲ್ಲ, ಆದ್ರೆ ನಾನು ಕೇಳ್ತಾ ಇದ್ದೀನಿ, ಆ RTE ಆ್ಯಕ್ಟ್ ಸಹಿತ ಅಥವಾ ಮಧ್ಯಾಹ್ನ ಬಿಸಿಊಟ ಆಗಲಿ ಇನ್ನುಳಿದಾಗಲಿ ಇವೆಲ್ಲನೂ ಒಂದು ಪ್ರಾಥಮಿಕ ಹಂತ ಅಥವಾ ಮಾಧ್ಯಮಿಕ ಹಂತದವರೆಗೆ ಮಾತ್ರ ಹೌದು. ಆದರೆ ನೀವು 10+2 ಇಟ್ ಮೀನ್ಸ್ PUC ಮಟ್ಟಕ್ಕೆ ಅಥವಾ 12th ಮಟ್ಟಕ್ಕೆ ಬಂದು ಅದ್ರ ನಂತರದ ಮಟ್ಟಕ್ಕೆ ಹೋದಾಗ ಇಲ್ಲಿ ಕಲಿಯಬೇಕಾಗಿತ್ತು, ಒಬ್ಬ ಮಗನ ಕಲಿಸ್ಬೇಕಾಗಿತ್ತು ಅಂದರೆ ಒಬ್ಬ ಸಾಮಾನ್ಯ ಕೂಲಿಕಾರಾಗ ಅಥವಾ ಇನ್ನೊಳ್ಳಿದವಾಗ ಅಥವಾ ದುಡಿದ ಅವತ್ತು ದುಡ್ದು ಅವತ್ತಿನವಾಗ ಇವತ್ತೊಬ್ಬ MBBS PE ಸೇರಿಸದಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಯಾಕಂದ್ರೆ ಗೌರ್ಮೆಂಟ್ ಫೀಸ್ ತುಂಬಿಸ್ತಿತ್ತೊಳಗ ಆ ಜನ ಇಲ್ಲಿ ಇವತ್ತು. ಅದ್ರ ಜೊತೆಗೆ ಬ್ಯಾಂಕ್ಗಳಿಗೆ ಲೋನ್ ಕೇಳಲಿಕ್ಕೆ ಹೋದ್ರೂ ಸಹಿತ ಶ್ಯೂರಿಟಿ ಇಲ್ಲದೆ ಯಾವ ಬ್ಯಾಂಕು ಲೋನ್ ಕೊಡೋದಿಲ್ಲ, ಎಜುಕೇಷನ್ ಲೋನ್ ಸಹಿತ ಕೊಡೋದಿಲ್ಲ. ಇವೆಲ್ಲ ನೆಲೆಯಲ್ಲಿ ಇವತ್ತಿನ ಸರ್ಕಾರಗಳ
ಈ ವಿಶೇಷವಾಗಿ ಸಂವಿಧಾನವನ್ನು ಮುಂದಿಟ್ಟುಕೊಂಡು ಸಂವಿಧಾನಕ್ಕೆ ಮೋಸ ಮಾಡೇನ್ರಿ ಮತ್ತೆ ನೋಡ್ರಿ ಪಾಪ ಅವ್ರು ಅಂಬೇಡ್ಕರ್ ಅವ್ರು ಹೇಳಿರ್ಬೋದು ಇಲ್ಲಂತಲ್ಲ ಸತ್ಯನ ಅದು ಶಿಕ್ಷಣ ಮಾಡ್ರಿ ಅಂತ. ಆದರೆ ಇವತ್ತು ಅಂಬೇಡ್ಕರ್ ಸಹಿತ ಜನ ಇವತ್ತಿನ ಕಾರ್ಯಾಂಗ ಮತ್ತು ಶಾಸಕಾಂಗ ಜನ ಮತ್ತು ಅದ್ರ ಜೊತೆಗೆ ನಮ್ಮಂಥ ಜನ ಅದೊ ದುಡ್ಡಿದ್ದಂಥ ಜನ ಮೋಸ ಮಾಡ್ತಾ ಇದ್ದಾರಂತ ನಮಗೆ ಹೆಂಗೆ ಅನಿಸ್ತದೆ ಈ ವಿಷಯದಲ್ಲಿ? ಇಲ್ಲ, ಇದರ ಸಲುವಾಗಿ ಸರ್ಕಾರ ಸಾಕಷ್ಟು ಕ್ರಮಗಳು ತೆಗೆದುಕೊಳ್ತಿದೆ. ನಾವೆಲ್ಲ ಮೊದಲು ನೋಡ್ತೇವೆ, ಒಂದು 20-30 ವರ್ಷಗಳ ಹಿಂದೆ ಯಾವುದೋ ಒಂದು ಮಾಧ್ಯಮಿಕ ಶಾಲಾ ಶಿಕ್ಷಣವನ್ನು ಪಡೆದುಕೊಳ್ಳಬೇಕಾದ್ರೆ ಅದು ಭಾಳ ಶತಾಯಗತಾಯ ಪ್ರಯತ್ನ ಮಾಡಬೇಕಾಗಿತ್ತು. ಕೆಲವೇ ಕೆಲವು ಮಂದಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಆದರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತೇವೆ, ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ಮತ ಪಂಥದವರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ವಿಚಾರದೊಳಗೆ ಇಲ್ಲಿ ನಾವು ವಿದ್ಯಾರ್ಥಿ ವೇತನಗಳನ್ನು ಕೊಡೋದು ಅಥವಾ ಉನ್ನತ ಶಿಕ್ಷಣ ಒದಗಿಸಿಕೊಡೋದು ಅಥವಾ ಈ ಬ್ಯಾಂಕ್ಗಳ ಮೂಲಕವೂ ಕೂಡ ಸಾಕಷ್ಟು ಅವಕಾಶಗಳನ್ನು ಮಾಡಿಕೊಡ್ತದೆ. ಒಂದೇ ವಿಚಾರ ಹೇಳು, ಅವುಗಳ ಸರಿಯಾದ ಬಳಕೆ ಆಗ್ತಾ ಇಲ್ಲ, ಅವು ಸರಿಯಾಗಿ ತಲುಪುತ್ತಾ ಇಲ್ಲ. ಆದರೆ ಮೊದಲಿನ ಪರಿಸ್ಥಿತಿ ನೋಡಿದರೆ ಈಗ ಸದ್ಯದ ಪರಿಸ್ಥಿತಿಗಳಿಗೆ ಕಲಿಯತಕ್ಕಂಥ ಹಂಬಲ ಇದ್ದವರಿಗೆ ಸಾಕಷ್ಟು ಅವಕಾಶಗಳನ್ನು ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಇವುಗಳನ್ನು ಒದಗಿಸಿಕೊಡ್ತಾ ಇದೆ ಅಂತ ನಾವು ಹೇಳಬಹುದು. ಅಡ್ಡಿಲ್ಲ, ನೀವು ಏನು ಒಳ್ಳೆಯ ಅಭಿಪ್ರಾಯ ಹೇಳಿದಿರಿ. ಆದರೂ ನಮಗೊಂದು ಅಭಿಪ್ರಾಯ ಏನದಪ್ಪ ಅಂತಂದ್ರೆ ಈ ವಿಷಯದಲ್ಲೇ ಹಿಂದಿನಿಂದ ಉತ್ತಮ ಅಂತ ನಾವು ಸಮಾಧಾನ ಮಾಡ್ಕೊಳ್ತಿದ್ದು, ಶಿಕ್ಷಣಕ್ಕೆ ಮ್ಯಾಕ್ಸಿಮಮ್ ಆಗಿ ದುಡ್ಡನ್ನು ಖರ್ಚು ಮಾಡಬೇಕು. ಯಾಕಂದ್ರೆ ದೇಶ ಬಲಿಷ್ಠ ಆಗೋದು ಶಿಕ್ಷಣದ, ಯಾವುದೇ ದೇಶ ಕಟ್ಟೋದು ಶಿಕ್ಷಣದ ಆಧಾರದ ಮೇಲೆ. ನೀವು ಯಾವ್ಯಾವುದಕ್ಕೂ ಖರ್ಚು ಮಾಡೋಗಿದ್ದು ಮುಖ್ಯವಾಗಿ ನೀವು ಖರ್ಚು ಮಾಡಬೇಕಾದ ಕ್ಷೇತ್ರ ಯಾವುದಪ್ಪ ಅಂದ್ರೆ ಶಿಕ್ಷಣ. ಪ್ರತಿಯೊಬ್ಬಕ್ಕೂ ಪೂರ್ಣ ಪ್ರಮಾಣದಲ್ಲೇ ಮತ್ತು ಪುಕ್ಕಟೆಯಾಗಿ ಅವು ಏನು ಕಲಿತಾನಂತ ಅಂತ ಅವ್ನು ಏನು ಆಸಕ್ತಿ ಅದ ಒಬ್ಬ ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿನಿಗೆ ಅದು ಸಿಗುವಂಥ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಇವತ್ತು ದುಡ್ಡಿನಿಂದ ಅನೇಕ ವಿದ್ಯಾರ್ಥಿಗಳಿಗೆ, ಅನೇಕ ಪಾಲಕರು ಇವತ್ತು ನಮ್ಮ ದುಡ್ಡಿಲ್ಲದ ಹೈಯರ್ ಎಜುಕೇಷನ್ ಮಾಡಿಸೋಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ. ಇವತ್ತು ನೋಡ್ರಿ, ಪಿ ಯು ಸಿ ಸೈನ್ಸ್ ಮಾಡಬೇಕಾಗಿತ್ತು ಅಂದ್ರೆ ಮಿನಿಮಮ್ ಇಲ್ಲಿ ಕೋಚಿಂಗ್ ಕಾಲೇಜ್ಗಳಿಗೆ ಕರಿಬೇಕಾದ್ರೆ ಒಂದು 2 ವರ್ಷ ನಡುವೆ 1-2 ಲಕ್ಷ ಖರ್ಚು ಕೊಡ್ತಾರೆ. ಈ 2 ಲಕ್ಷ ಹುಟ್ಟಿಸುವಂಥ ಶಕ್ತಿ ಒಬ್ಬ ಕೂಲಿಕಾರಗ ಅಥವಾ ಒಬ್ಬ ವೆಂಡರ್ ಅದು ಕಾಯಿಪಲ್ಲೆ ಮಾರಿ ಮಾಡುವಂಥವಾಗ ಇಲ್ಲಿ ಸಾಧ್ಯ ಇಲ್ಲದಂಥ ಸ್ಥಿತಿ ಇವತ್ತದ. ಅಂದ್ರೆ ಕೇವಲ SSLC ವರೆಗೆ ಮತ್ತು ಈ ಒಂದು ಸೇರಿದ ಶಿಕ್ಷಣದಲ್ಲಿ ಏನಪ್ಪಾ ಅಂತಂದ್ರೆ ಕಾಫಿ ಮಾಫಿಯಾ. ಈ ಕಾಫಿ ಮಾಫಿಯಾದಿಂದ ನಿಜವಾಗಿಯೂ ವಿದ್ಯಾರ್ಥಿಗಳು ಸಹಿತ ಸರಿಯಾಗಿ ಅಭ್ಯಾಸ ಮಾಡ್ತಾ ಇಲ್ಲ ಅನ್ನೋದು ಸದ್ಯಕ್ಕೆ ಮುಳುಗಿ ಬಂದದ. ಅದನ್ನ ಅನ್ನೋದು ಏನಪ್ಪ ಅಂದ್ರೆ ಸಂವಿಧಾನ ನಮಗೆ ಶಿಕ್ಷಣ ಹಾಕಿ ಕೊಟ್ಟದ. ಆ ಮೂಲಭೂತ ಶಿಕ್ಷಣ ಹಾಕಿ ಕೆಲವೊಂದು ಸ್ಟೇಟ್ಗಳು ಅಥವಾ ಇವತ್ತು ನೀವು ಮಾಡಿದ್ದು ಹೇಳಿದ್ರಿ, ಆದರೆ ಅವು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದಕ್ಕೆ ತಮ್ಮದೇ ಅಂತ ಮಾತನ್ನು ಹೇಳ್ಬೋದು. ನಾನು ಸ್ವಲ್ಪ ಇಲ್ಲೇ ಸಕಾರಾತ್ಮಕವಾಗಿ ಇರಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಆಗಿಲ್ಲ 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 ಅನ್ಕೋತ ಇಲ್ಲಿ ಏನು ಮಾಡಬೇಕಾಗಿತ್ತು ನಾವು ಇನ್ನು ಮೇಲಾದರೂ ಆ ಶಿಕ್ಷಣಕ್ಕೆ ಮಿನಿಮಮ್ 25% ಬಜೆಟ್ ರೊಕ್ಕ ಇಟ್ಟರೆ ಡೆವಲಪ್ ಆಗುವಂಥದ್ದು. ಬಹಳ ಉತ್ತಮವಾದಂಥ ಸಲಹೆ. ಸೊ ಈ ವಾಹಿನಿಯಲ್ಲ ವೀಕ್ಷಣೆ ಮಾಡತಕ್ಕಂಥ ಎಲ್ಲ ವೀಕ್ಷಕರಿಗೆ ನಾನು ಒಂದು ವಿನಂತಿ ಮಾಡೋದಿಷ್ಟೇ, ಶಿಕ್ಷಣ ಮೂಲಭೂತವಾದಂಥ ಹಕ್ಕಾಗಬೇಕು, ಶಿಕ್ಷಣ ಪ್ರತಿಯೊಬ್ಬರಿಗೆ ದೊರಕಬೇಕು. ಉತ್ತಮ ಮೌಲಿಕ ಶಿಕ್ಷಣದಿಂದ ಮಾತ್ರ ನಮ್ಮ ಒಬ್ಬ ವ್ಯಕ್ತಿತ್ವದ ವಿಕಾಸ ಜೊತೆಗೆ ಇಡೀ ದೇಶದ ವಿಕಾಸ ಆಗುತ್ತದೆ. ಆದರೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು, ಇವತ್ತು ನಾವು ನೋಡ್ತೇವೆ ಇಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಪದವೀಧರರದಾರು, ಪಿ ಯು ಸಿ ಆದವರದಾರು, SSLC ಆದವರು, ಈವನ್ PhD ಆದವರದಾರು, ಅವರಿಗೆ ಆ ಕಲಿತಾದ ನಂತರ ಸೂಕ್ತ ಹುದ್ದೆ ಸಿಗಬೇಕಾಗಿತ್ತು. ಅದು ದುರ್ದೈವ ಸಿಗ್ತಾ ಇಲ್ಲ. ಇವತ್ತು ನಾವು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ದುರ್ದೈವಲ್ಲ ಸರ್, ಅದು ದುರ್ದೈವಲ್ಲ. ಅಂತ ವ್ಯವಸ್ಥೆಯನ್ನ ಸಂವಿಧಾನ ನಮಗೆ ಕೊಟ್ಟಿದ್ರು ಸಹಿತ ಅದನ್ನ ಫಾಲೋವರ್ಸ್ಗಳು ಮಾಡ್ತಾ ಇಲ್ಲ, ಅದು ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಈ ಉದಾಹರಣೆ ಇವತ್ತು ನಮ್ಮ ದಿಲ್ಲಿಯಲ್ಲಿ ಬಂದಂತ ಗೌರ್ಮೆಂಟ್ ಅದ, ಇವತ್ತು ಆಮ್ ಆದ್ಮಿ ಪಾರ್ಟಿ ಇವತ್ತು ಶಿಕ್ಷಣ ಕೊಡ್ತಾ ಇದೆ. ಬರೀ ಕೇವಲ ಈ ಮೊನ್ನೆ ನಿಮ್ಗೆ ಕೋವಿಡ್ ಆದ ನಂತರ 10 ಲಕ್ಷಕ್ಕಿಂತ ಹೆಚ್ಚಿಗೆ ಜನರಿಗೆ ಮಕ್ಕಳಿಗೆ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಒಂದು ಶಿಕ್ಷಣ ಇಡೀ ದೇಶ ತುಂಬ ಆಗಬೇಕಾಗಿದೆ ಅಂತೇಳಿ ಬಹಳಷ್ಟು ಜನರ ಅಭಿಪ್ರಾಯ ಆಗಿದೆ. ತಮ್ಮ ಅಭಿಪ್ರಾಯ ಆದೇಶ ಇದೆ ಸರ್? ಭಾಳ ಕರೆಕ್ಟ್. ನೀವು ಹೇಳಿದಾರಲ್ಲ ಈ ದಿಲ್ಲಿ ಸರ್ಕಾರದವ್ರ ಬಗ್ಗೆ, ಆ ಸರ್ಕಾರ ಯಾವುದೇ ಒಬ್ಬ ಸರ್ಕಾರ ಅಥವಾ ವ್ಯಕ್ತಿಗತವಾಗಿ ಯಾರ ಹೆಸರು ನಾನು ತಗೋಬಾರ್ದು, ಆದರೂ ಕೂಡ ಸಾಂದರ್ಭಿಕವಾಗಿ ತಗೊಳ್ಳೋದು. ಒಳ್ಳೆ ಕೆಲಸ ಮಾಡಿದಾರಪ್ಪ ಅನ್ನೋದನ್ನು ಹೇಳಬೇಕಾಗ್ತದೆ. ಅರವಿಂದ್ ಕೇಜ್ರಿವಾಲ್ ಇರ್ಬೋದು ಅಥವಾ ಅವರ ಒಬ್ಬ ಅತ್ಯಂತ ನುರಿತ ಅತ್ಯಂತ ಕ್ರಿಯಾಶೀಲ ಮಂತ್ರಿ ಹೇಳ್ತಾರ, ನಾನು ಉದ್ಯೋಗ ಏನಪ್ಪ ಅಂತಂದ್ರೆ ನಾನು ಪಡೆದುಕೊಳ್ಳಲಿಕ್ಕೆ ಬಯಸ್ತಕ್ಕಂಥ ವ್ಯಕ್ತಿ ಆಗಬಾರ್ದು, ಉದ್ಯೋಗವನ್ನು ನೀಡತಕ್ಕಂಥ ವ್ಯಕ್ತಿ ಆಗಬೇಕು ಅನ್ನತಕ್ಕಂಥದ್ದು ಇದು ನಮಗೆ ಇವತ್ತು ಅವಶ್ಯಕತೆ ಇರುವುದು. ನಾವು ಇವತ್ತೆಲ್ಲ ವೈಟ್ ಕಾಲರ್ ಜಾಬ್ ಬೇಕಂಥೇಳಿ ಭಾಳ ಒಂದು ಉದಾತ್ತ ಇರೋ ಒಂದು ವಿಚಾರ ಇಟ್ಕೊಳ್ಳಿಕ್ಕೆ ಸಹ ಶಿಕ್ಷಣದ ಹರಿತೇವೆ. ಸುಮಾರು ನಮ್ದು 17-20 ವರ್ಷ ಶಿಕ್ಷಣದಲ್ಲೇ ಗತಿಸಿವೆ. ಆ 17-20 ವರ್ಷಗಳ ಅಭ್ಯಾಸ ಮಾಡಿದ ನಂತರ ತಕ್ಷಣ ನಮಗೆ ಬೇಕಾಗಿರುವುದು ಏನೋ ಒಂದು ಹುದ್ದೆ ಅನ್ನೋದು, ಆದರೆ ಆ ಹುದ್ದೆ ನಮಗೆ ಸಿಗ್ತಾ ಇಲ್ಲ. ಹಾಗಾದ್ರೆ ನಾವು ಏನು ಮಾಡಬೇಕು, ಪರ್ಯಾಯ ವ್ಯವಸ್ಥೆಯನ್ನು ನಾವೇ ಕಂಡುಕೊಳ್ಬೇಕಾದ್ರೆ. ಯಾಕಂತಂತಂದ್ರೆ ಎಲ್ಲರಿಗೂ ವೈಟ್ ಕಾಲರ್ ಜಾಬ್ಗಳು ಸಿಗೋದಿಲ್ಲ.
ಹಾಗಾದ್ರೆ ಏನ್ ಮಾಡಬೇಕು? ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಲ್ತಿದ್ದು ಮೊದಲ ಬಹಳ ಒಳ್ಳೆಯದಿದ್ದು ವೃತ್ತಿಪರ ಶಿಕ್ಷಣ ಕೊಡ್ತಕ್ಕಂಥದ್ದು. ಆದ್ರೆ ಸರ್ಕಾರದ ಏನು ವಿಚಾರಗಳೋ ಅವುಗಳನ್ನು ತೆಗೆದುಹಾಕಿಬಿಟ್ರು. ಆಮೇಲೆ ನಾನು ಕೂಡ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ತಿಳಿಸಬೇಕಾಗಿರ್ತಕ್ಕಂಥ ಒಂದು ಮಾತು ಏನಂತಂದ್ರೆ, ನೀವೆಲ್ಲ 5 ವರ್ಷ 10 ವರ್ಷ ಕಲಿಯತಕ್ಕಂಥ ಹುಮ್ಮಸ್ಸು ಅಥವಾ ಒಂದು ಹುರುಪು ಅಥವಾ ಒಂದು ಆ ಸಾಮರ್ಥ್ಯ ಇಲ್ಲದೇ ಇಲ್ಲ ಅಂತ ನೀವು ಕಂಡುಕೊಂಡಾಗ ನೀವು ಚಿಕ್ಕ ಪುಟ್ಟ ಉದ್ಯೋಗಗಳ ಕಡೆ ಯಾಕೆ ಗಮನ ಹರಿಸಬಾರ್ದು? 6 ತಿಂಗಳ ವರ್ಷ 1.5 ವರ್ಷದ ಸಾಕಷ್ಟು ಕೋರ್ಸ್ಗಳದಾವೆ, ಅದನ್ನೆಲ್ಲ ನೀವು ಕಲಿತು ಅದರಿಂದ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಉನ್ನತ ಶಿಕ್ಷಣ ಬೇಕು, ನಿಸ್ಸಂದೇಹವಾಗಿ ಬೇಕು. ಆದರೆ ಅದು ಎಲ್ಲಿಯವರೆಗೆ ಇರಬೇಕು? ಒಂದು ಹಂತದವರೆಗೆ. ನಾವು ಭಾಳಷ್ಟು ಜನ ಹಳೆಯ ಮಂದಿ ಮಾತಾಡೋದು ನೋಡ್ತೇವೆ, ಸ್ವಲ್ಪ ಲೆಕ್ಕ ಮಾಡೋಕೆ ಬಂದ್ರೆ ಸಾಕ, ಸ್ವಲ್ಪ ಓದಾಕೆ ಬಂದ್ರೆ ಸಾಕ, ನಾವು ನಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು ಅಂತೇಳಿ. ಸೊ ಮರಳಿ ನಾವು ಮತ್ತೆ ಅದೇ ಒಂದು ಶಿಕ್ಷಣ ವ್ಯವಸ್ಥೆಗೆ ಹೋಗಬೇಕಾಗಿತ್ತೇನೋ ಅಂತಕ್ಕಂಥ ಒಂದು ವಿಚಾರ. ಗುರುಗಳು ಇಲ್ಲಿವರೆಗೆ ತಮ್ಮೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಅದ್ರ ಜೊತೆ ಇನ್ನೊಂದು ಮಾತನ್ನು ಆ್ಯಡ್ ಮಾಡಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಇದು ತಾವು ಸ್ವತಃ ಹುಡುಕಿ ಇಲ್ಲಿ ಓಪನ್ ಮಾರ್ಕೆಟ್ನಲ್ಲಿ ಇದೆ. ಓಪನ್ ಮಾರ್ಕೆಟ್ದಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ, ತಾನು ಹೋರಾಟ ಮಾಡಬೇಕು, ಹೋರಾಟ ಮಾಡುವಂಥ ಶಕ್ತಿ ಬೆಳೆಸ್ಕೋಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಅವರು. ಆದರೆ ಓಪನ್ ಮಾರ್ಕೆಟದ್ದು ಗುಣನೂ ಹೌದದು, ಅದೇ ದೋಷ ಹೌದು. ಅದ್ರ ತಕ್ಕಂಗೆ ನಾವು ಪರಿವಾರ ಆಗಬೇಕಾಗಿತ್ತಪ್ಪ ಅಂದರೆ, ಏನು ಕೊಡಬೇಕಾಗಿದೆ ಮಿನಿಮಮ್ ಅವನು ಕೊಟ್ಟಾಗ ಅವ್ನು ಪರಿವಾರ ತಯಾರಾಗ್ತಾನೆ. ಒಬ್ಬ ವ್ಯಕ್ತಿ ತಯಾರಾಗಬೇಕಾಗಿತ್ತಪ್ಪ ಅಂತಂದ್ರೆ ಮಿನಿಮಮ್ 20-25 ವರ್ಷ ತಗೊಂಡೇ ತಗೊಳ್ತಾನೆ ಒಬ್ಬ ವ್ಯಕ್ತಿ ಬಲಿಷ್ಠ ಆಗಬೇಕಾಗಿತ್ತಂದ್ರೆ. ಆ ಎಲ್ಲ ನೆಲೆಯಲ್ಲಿ ಸರ್ಕಾರ ವೆಲ್ಫೇರ್ ಸ್ಟೇಟ್ ಯಾವಾಗ ಇದ್ದಾಗ ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಈ ನಮ್ಮ ಸರ್ಕಾರಗಳು ಮೊದಲನೇದಾಗಿ ಮಾಡಬೇಕು. ಮಾಡಿದ ನಂತರ ಒಟ್ಟು ನಂತರ ಇವತ್ತು ನಾವು ಕಾಣ್ತಾ ಇದ್ದೀವಿ ಒಳ್ಳೆ ಡೆವಲಪ್ಮೆಂಟ್ಗಳನ್ನು. ನಾವು ಏನಪ್ಪ ಅಂತಂದ್ರೆ ಈ ಹೊಸ ಒಂದು ಸಮಾಜ ನಿರ್ಮಾಣಕ್ಕೆ ಕಾರಣ ಆಗ್ಬೋದು ಅಂತೇಳಿ. ಯಾಕಂದರೆ ಅರ್ಥ ಅನ್ನೋದು ಎಲ್ಲದಕ್ಕೂ ಮೂಲ ಅನ್ನೋದು ಇಲ್ಲಿವರೆಗೆ ಗುರುಗಳು ಹೇಳಿದ್ದಾರೆ. ಅದ್ರ ಜೊತೆಗೆ ನೀವು ಆ ವಿಷಯದಲ್ಲಿ ನೀವಿದ್ದಂಥವರು ವಿಚಾರ ಮಾಡಿ ಇದಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.